everyone, I'm Sushma. We joined us channel. Yes, swagata, swagata. Friends, ಈ ವಾರ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಒಂದು ಪ್ಲಾನ್ ಮಾಡಿದ್ದೀನಿ. ಏನಂತ ಗೊತ್ತಾ, ಈ ವಾರ ಫುಲ್ ನಾನು ಕುಕುಂಬರ್ ವೀಕ್ ಅಂತ ಮಾಡ್ತಾ ಇದ್ದೀನಿ. ಸೊ ಕುಕುಂಬರಿಂದ ದಿನ ಒಂದೊಂದು ರೆಸಿಪಿನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಡಿಫ್ರೆಂಟ್ ಆಗಿರೋಂಥ ಕೆಲವೊಂದು ರೆಸಿಪಿಗಳು, ನೀವು ಇನ್ನೂ ಕೂಡ ಮಾಡದೇ ಇರುವಂಥ ರೆಸಿಪಿಗಳನ್ನು ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾದರೆ ಪ್ರತಿ ದಿನವೂ ನೀವು ಕುಕುಂಬರಿಂದ ಯಾವ್ಯಾವ ರೆಸಿಪಿನ ನಾನು ಮಾಡ್ತಾ ಇದ್ದೀನಿ ಅಂತ ನೋಡ್ಕೊಳ್ಬೋದು. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಕುಕುಂಬರ್ ರೆಸಿಪಿನ ಈ ವಾರ ಫುಲ್ ನೀವು ನೋಡ್ಕೊಳ್ಬೋದು. ವೆರಿ 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 ಡಿಫ್ರೆಂಟ್ ಆಗಿರುವಂತ ಹೊಸ ರೀತಿಯಲ್ಲಿ ಮಾಡುವಂತ ತರಕಾರಿಯಿಂದ ಯಾವತ್ತಾದ್ರೂ ಪಾಯಸ ಮಾಡಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಸೌತೆಕಾಯಿಯಿಂದ ಟೇಸ್ಟಿ ಆಗಿರುವಂತ ಪಾಯಸನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣವಾ. ಫಸ್ಟ್ ನೋಡಿ, ನಾನಿಲ್ಲಿ ಒಂದು ಸೌತೆಕಾಯಿನ ತಗೊಂಡಿದ್ದೀನಿ. ಇದು ತುಂಬಾ ಬೆಳೆದಿರೋದು ಅಲ್ಲ, ತುಂಬಾ ಎಳೆಯದು ಅಲ್ಲ. ಸೊ ಮೀಡಿಯಂ ಆಗಿ ಬೆಳೆದಿರೋಂತ ಒಂದು ಸೌತೆಕಾಯಿ ತಗೊಂಡಿದ್ದೀನಿ. ಹಾಗೆ ಅದಕ್ಕೆ ನೋಡಿ ಎರಡು ಸೈಡ್ ಅಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಇದನ್ನ ಸಿಪ್ಪೆ ತೆಕ್ಕೊಂಡ್ ಬಿಡೋಣ. ಮತ್ತೆ ಒಂದ್ ಸ್ವಲ್ಪ ನೀವು ಚೆಕ್ ಮಾಡ್ಕೊಂಡ್ಬಿಡಿ, ಯಾಕಂದ್ರೆ ಈ ಟೈಮ್ನಲ್ಲಿ ಕೆಲವೊಂದ್ ಸರಿ ಸೌತೆಕಾಯಿ ಕಹಿ ಬರುತ್ತೆ. ಸೊ ಈ ರೀತಿ ನೋಡಿ ಸಿಪ್ಪೆ ತೆಗೆದು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಸಿಪ್ಪೆನ ಕೂಡ ಒಂದ್ ಬೌಲ್ಗೆ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಸಿಪ್ಪೆ ಕೂಡ ವೇಸ್ಟ್ ಮಾಡ್ಬೇಕಂತ ಇಲ್ಲ ಫ್ರೆಂಡ್ಸ್. ಇದರಿಂದ ಒಂದು ಬೆಸ್ಟ್ ರೆಸಿಪಿ ಕೂಡ ಮಾಡ್ಬೋದು, ಇನ್ ಮುಂದೆ ನನ್ನ ವಿಡಿಯೋದಲ್ಲಿ ನೋಡ್ಬೋದು. ಹಾಗೆ ನೋಡಿ ನಾನು ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈ ರೀತಿ ಕಟ್ ಮಾಡ್ಕೊಂಡು ಆದ್ಮೇಲೆ ಈ ತಿರುಳನ್ನೆಲ್ಲ ತೆಕ್ಕೊಳ್ಬೇಕು. ಫುಲ್ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ಕುಕುಂಬರ್ ವೀಕ್ ಅಲ್ಲಿ ಯಾವ್ಯಾವ ರೆಸಿಪಿ ಬರುತ್ತೆ ಅಂತ ನೀವು ಕೂಡ ನೋಡ್ಕೊಳ್ಬಹುದು. ಹಾಗೆ ನೋಡಿ ಈ ರೀತಿ ನಾನು ಚಿಕ್ಕ ಚಿಕ್ಕ ಹೋಳಾಗಿ, ಅಂದ್ರೆ ತುಂಬಾ ದಪ್ಪನೂ ಅಲ್ಲ, ತುಂಬಾ ಸಣ್ಣನೂ ಅಲ್ಲ, ಈ ರೀತಿ ಮೀಡಿಯಂ ಹೋಳಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ನೋಡಿ ನಮ್ಮ ಹವ್ಯಕರಲ್ಲಿ ಮಾಡುವಂತ ಒಂದು ಟೇಸ್ಟಿ ಆಗಿರುವಂತ ಸೌತೆಕಾಯಿ ತಾಳಿಪಿಟ್ಟನ್ನು ಕೂಡ ನಾನು ಹೇಗೆ ಮಾಡಬೇಕು ಅಂತ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಸೌತೆಕಾಯಿಯಿಂದ ಮಾಡುವಂತ ಅಕ್ಕಿ ರೊಟ್ಟಿ ಕೂಡ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಲಿಂಕ್ ಇರುತ್ತೆ. ಹಾಗೆ ನೋಡಿ ನೆಕ್ಸ್ಟ್ ನಾನು ಸ್ಟೋ ಆನ್ ಮಾಡಿಕೊಂಡು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಇದಕ್ಕೀಗ ನೀರನ್ನ ಹಾಕೊಳ್ತಾ ಇದ್ದೀನಿ. 2.5 ಕಪ್ನಷ್ಟು ನೀರನ್ನ ಹಾಕೊಂಡಿದ್ದೀನಿ. ನಾನು ಮೀಡಿಯಂ ಸೈಜ್ ಸೌತೆಕಾಯಿ ತಗೊಂಡಿದ್ದೀನಿ ಅಲ್ವಾ. ಸೊ 2.5 ಕಪ್ನಷ್ಟು ನೀರನ್ನ ಹಾಕೊಂಡು ಇದನ್ನೀಗ ಒಂದ್ ಸ್ವಲ್ಪ ಬೆಚ್ಚಗಾಗೋದಕ್ಕೆ ಇಟ್ಕೊಳ್ಬೇಕು. ಸೊ ಬೆಚ್ಚಗ ಆದ್ಮೇಲೆ ನೋಡಿ ನಾನು ಕಟ್ ಮಾಡ್ಕೊಂಡಿರೋಂತ ಸೌತೆಕಾಯಿ ಹೋಳನ್ನ ಒಂದ್ ಸರಿ ನೀರ್ ಹಾಕಿ ತೊಳ್ಕೊಂಡು ಆಮೇಲೆ ಈ ನೀರಿಗೆ ನಾನು ಇದನ್ನ ಹಾಕೊಳ್ತಾ ಇದ್ದೀನಿ. ಸೊ ಈಗ ನೋಡಿ ಇದನ್ನ ಚೆನ್ನಾಗಿ ಒಂದ್ಸರಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಅದು ಒಂದ್ ಸ್ವಲ್ಪ ಬಾಯ್ಲ್ ಆಗೋದಕ್ಕೆ ಇಟ್ಕೊಳ್ಬೇಕು. ಈ ರೀತಿ ನೋಡಿ ಹೋಳು ಸ್ವಲ್ಪ ಬಿಸಿ ಬಂದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಪಾಯಸ ಅಲ್ವಾ, ಸೊ ತುಂಬ ಜಾಸ್ತಿ ಏನು ಬೇಕಾಗಲ್ಲ ಉಪ್ಪು. ಒಂದು ಸ್ವಲ್ಪ ಅಂದರೆ ಸ್ವೀಟ್ ಚೆನ್ನಾಗೆ ಬರೋದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ನೋಡಿ ಈ ರೀತಿ ಇದು ಬಾಯ್ಲ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಮೀಡಿಯಂ ಫ್ಲೇಮ್ ಮಾಡಿಕೊಂಡು ಬಾಯ್ಲ್ ಆಗೋದಕ್ಕೆ ಇಟ್ಕೊಳ್ಳಿ. ಹಾಗೆ ನೋಡಿ ನಮ್ಮ ಮಲೆನಾಡಲ್ಲಿ ಸಿರ್ಸಿ ಕಡೆ ಮಾಡುವಂಥ ಒಂದು ಸೌತೆಕಾಯಿ ಸೇವನ್ನು ತೋರಿಸ್ಕೊಟ್ಟಿದ್ದೀನಿ. ಅದರಲ್ಲೂ 2 ರೀತಿಯಲ್ಲಿ ಸೌತೆಕಾಯಿ ಸೇವನ್ನು ಹೇಗೆ ಮಾಡಬೇಕು ಅಂತ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡಿ ಪುನಃ ನಾನು ಸ್ಟೋ ಆನ್ ಮಾಡಿ ಇನ್ನೊಂದು ಕಡಾಯಿನ ಇಟ್ಕೊಂಡಿದ್ದೀನಿ, ಓಕೆನಾ. ಇದಕ್ಕೀಗ 4 ರಿಂದ 5 ಚಮಚದಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಬೇಕು. ತುಪ್ಪ ಎಣ್ಣೆ ಏನೂ ಹಾಕೋದು ಬೇಡ. ಹಾಗೆಯೇ ಈ ರೀತಿ ಅದು ಒಂದು ಸ್ವಲ್ಪ ಬಿಸಿ ಬಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ವಾ, ಅಷ್ಟರವರೆಗೆ ಈ ಗೋಧಿ ಹಿಟ್ಟನ್ನು ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇಷ್ಟರವರೆಗೆ ಫ್ರೈ ಮಾಡಿ ತಣ್ಣಗಾಗೋಕೆ ಇಟ್ಕೊಳ್ಳಿ. ಹಾಗೆ ಈ ಕಡೆಗೆ ನೋಡಿ ಇದು ಅಷ್ಟೇ ಮೀಡಿಯಂ ಫ್ಲೇಮ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ. ಹೋಳು ಈಗ ನೋಡಿ ಬೇಯ್ತಾ ಇದೆ. ಸೊ ಇಷ್ಟು ಬೆಂದಿದೆ ಅಲ್ವಾ. ಇಷ್ಟು ಬೆಂದ್ಮೇಲೆ ಇದಕ್ಕೀಗ ನೆಕ್ಸ್ಟ್ ಪ್ರೊಸೀಜರ್ ಏನಂತ ನೋಡ್ಕೊಳ್ಳೋಣ. ಈಗ ನೋಡಿ ನಾನು ಇದಕ್ಕೆ 1/4 ಕಪ್ನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಹಾಫ್ ಬಾಯ್ಲ್ ಆದಮೇಲೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/4 ಕಪ್ನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಒಂದೇ ಸಕ್ಕರೆನಲ್ಲೇ ಮಾಡ್ಬೋದು, ಇಲ್ಲಾಂದರೆ ಬೆಲ್ಲದಲ್ಲೇ ಮಾಡ್ಬೋದು. ಬಟ್ ಎರಡನ್ನು ಮಿಕ್ಸ್ ಮಾಡಿ ಮಾಡಿಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ, ಮತ್ತು ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಎರಡನ್ನು ಮಿಕ್ಸ್ ಮಾಡಿ ಈಗ ನೋಡಿ ಅದರಲ್ಲಿ ಪುನಃ ಈ ಹೋಳು ಬಾಯ್ಲ್ ಆಗಬೇಕು. ಈ ರೀತಿ ಮಾಡಿಕೊಂಡು ಬಾಯ್ಲ್ ಮಾಡ್ಕೊಳ್ಳೋದ್ರಿಂದ ಈ ಹೋಳು ಅಷ್ಟೇ ಫ್ರೆಂಡ್ಸ್, ಉಪ್ಪು ಮತ್ತು ಸಿಹಿನೆಲ್ಲ ಹೀರ್ಕೊಳ್ಳುತ್ತೆ ಅಲ್ವಾ. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಈ ಹೋಳು ಈಗ ಫುಲ್ ಬೆಂದಿದೆ ಅಂತ ಆದಮೇಲೆ ಈಗ ನೋಡಿ ಗೋಧಿ ಹಿಟ್ಟನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈಗ 1 ಕಪ್ನಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ತಣ್ಣಗಾಗಿರೋಂಥ ನಾರ್ಮಲ್ ರೂಮ್ ಟೆಂಪ್ರೇಚರ್ ಹಾಲನ್ನು ಹಾಕ್ಕೊಂಡು ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗಂಟಿರಬಾರ್ದು. ಸೊ ಈಗ ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಾನು
ಈ ಗೋಧಿ ಹಿಟ್ಟನ್ನ ಹಾಲಲ್ಲಿ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಓಕೆನಾ? ನೆಕ್ಸ್ಟ್ ನೋಡಿ, ಹಾಗೆ ಈ ಕಡೆಗೆ ಇದು ಬಾಯ್ಲ್ ಆಗ್ತಾ ಇದೆ. ಹೋಳು ಕೂಡ ಈಗ ಚೆನ್ನಾಗಿ ಬೆಂದಿದೆ, ಸಾಫ್ಟ್ ಆಗುತ್ತೆ. ನೀವು ಜಸ್ಟ್ ಈ ರೀತಿ ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ? ಹೋಳು ನೋಡಿ, ಈ ರೀತಿ ಸಾಫ್ಟ್ ಆಗಿ ಬೆಂದ್ಕೊಂಡಿದೆ, ಮತ್ತೆ ಸಿಹಿ ಕೂಡ ಅದು ಹೀರ್ಕೊಂಡಿರುತ್ತೆ. ಈ ಟೈಮ್ನಲ್ಲಿ ನಾನು ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಗೋಧಿ ಹಿಟ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೈ ಬಿಡಬಾರ್ದು, ಗೋಧಿ ಹಿಟ್ಟು ಹಾಕಿದ ಮೇಲೆ ನೀವು ಕೈ ಬಿಟ್ಟರೆ ಇದು ನಾನ್ ಸ್ಟಿಕ್ ಆಗಿರೋದ್ರಿಂದ ಅಷ್ಟು ತಳ ಹಿಡಿಯಲ್ಲ. ಬಟ್ ಬೇರೆ ಪಾತ್ರೆ ಆದರೆ ಸ್ವಲ್ಪ ತಳ ಹಿಡಿದೋಗ್ಬಿಡುತ್ತೆ. ಸೊ ನೀವು ಕಂಟಿನ್ಯೂಸ್ ಆಗಿ ಮಗಚ್ತಾ ಇರಬೇಕು. ಈ ರೀತಿ ನೋಡಿ, ಗೋಧಿ ಹಿಟ್ಟು ಹಾಕ್ಕೊಂಡು ಆದಮೇಲೆ ಕೂಡ ಒಂದು 5 ನಿಮಿಷ ಬಾಯ್ಲ್ ಮಾಡ್ಕೊಳ್ಳಿ. ಆಮೇಲೆ ನಾನು 2 ಕಪ್ನಷ್ಟು ಸ್ವಲ್ಪ ಗಟ್ಟಿಯಾಗಿರುವಂಥ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಪಾಯಸ ಆಕ್ಚುಲಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್, ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ಆಕ್ಚುಲಿ ನಮ್ಮ ಕಡೆ ಎಲ್ಲ ನವರಾತ್ರಿಯಲ್ಲಿ ಎಲ್ಲ ಇದನ್ನ ದೇವರ ನೈವೇದ್ಯಕ್ಕೆ ಹೇಳ್ಕೊಂಡು ಈ ಪಾಯಸನ ಮಾಡ್ತಾರೆ ಫ್ರೆಂಡ್ಸ್. ಈ ರೀತಿ ನೋಡಿ, ಅದು ಬಾಯ್ಲ್ ಆಗಬೇಕು. ಹಾಲು ಹಾಕಿ ಆದಮೇಲೆ ತುಂಬಾ ಹೊತ್ತು ಬಾಯ್ಲ್ ಮಾಡಬಾರ್ದು, ಅದು ಒಡೆದೋಗ್ಬಿಡತ್ತೆ. ಆಮೇಲೆ ನೋಡಿ, ಒಂದು ಸ್ವಲ್ಪ ನಾನು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ಒಂದು 1/2 ಚಮಚದಷ್ಟು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಯಾವುದೇ ಫ್ಲೇವರ್ ಬೇಕಂದ್ರೂ ಹಾಕ್ಕೊಳ್ಬಹುದು, ಬಟ್ ಏಲಕ್ಕಿ ಪುಡಿ ಚೆನ್ನಾಗಿ ಸೂಟ್ ಆಗುತ್ತೆ. ಈ ರೀತಿ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಲು ಹಾಕಾದ್ಮೇಲೆ ಕೇವಲ 5 ನಿಮಿಷ ಬಾಯ್ಲ್ ಮಾಡಿ ಇದನ್ನೀಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಕುಕುಂಬರ್ ವೀಕಲ್ಲಿ ಡೇ 1 ದಲ್ಲಿ ಯಾವ ರೆಸಿಪಿ ಇತ್ತು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ? ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.